ನೋಡಿದೀಯ ಅಭಿ ಮೇಲಿರೋ ಪ್ರೀತಿ ನಿನ್ನ ಕಣ್ಣಲ್ಲಿ ಮುಖದಲ್ಲಿ ಕಾಣಿಸ್ತಾ ಇದೆಯಮ್ಮ. ಅಭಿನ ಕಳ್ಕೊಂಬಿಡ್ತೀನಿ ಅನ್ನೋ ನೋವು ನಿನ್ನನ್ನು ಕಾಡ್ತಾ ಇದೆ. ನೋಡಮ್ಮ, ನಿನ್ನ ಮನಸ್ಸಿನಲ್ಲಿರೋದನ್ನು ಪಲ್ಲವಿ ಹತ್ರ ಹೇಳ್ಬಿಡಮ್ಮ, ಅರ್ಥ ಮಾಡ್ಕೋತಾಳೆ. ಸುಮ್ಮನೆ ಇರೋದ್ರಿಂದ ಯಾರಿಗೂ ಏನೂ ಲಾಭನೂ ಇಲ್ಲ, ಪ್ರಯೋಜನವೂ ಇಲ್ಲ ತಾಯಿ. ಯಜಮಾನರಿಗೆ ಅರ್ಥ ಆಗೋ ಥರ ಹೇಳೋ ಶಕ್ತಿ ಇರೋಳು ನೀನು. ಪಲ್ಲವಿಗೆ ಅರ್ಥ ಆಗೋ ಥರ ನೀನು ಹೇಳ್ಬೋದಮ್ಮ, ಅರ್ಥ ಮಾಡ್ಕೋತಾಳೆ. ಹೇಳ್ಬಿಡ್ತಾಯಿ. ಅಮ್ಮ, ನಾನು ಸಂತೋಷವಾಗಿರೋದು ನಿಮ್ಗಿಷ್ಟ ಇಲ್ವಾ? ಪಲ್ಲು, ಯಾಕೆ ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನೀನ್ ಸಂತೋಷವಾಗಿರ್ಬೇಕು, ನನ್ ಮಗಳ ಸಂತೋಷವಾಗಿ ಬಾಳ್ಬೇಕು ಅಂತ ತಾನೆ ನಾವೆಲ್ಲ ಇಷ್ಟು ಕಷ್ಟ ಪಡ್ತಿರೋದು, ಬದುಕಿರೋದು. ಅಂಥದ್ರಲ್ಲಿ ಸಂತೋಷವಾಗಿರೋದು ಇಷ್ಟ ಇಲ್ವಾ ಅಂತ ಕೇಳ್ತಿಯಲ್ಲ. ನಿನ್ ಕಣ್ಣಲ್ಲಿ ಒಂದೇ ಒಂದು ನೀರು ಬಂದ್ರು ನಮಗೆಲ್ಲ ಪ್ರಾಣ ಹೋದಾಗ ಆಗ್ತಿರುತ್ತೆ. ಅಮ್ಮನ ಹತ್ರ ಕೇಳೋ ಮಾತೇನೆ ಇದು? ಮತ್ತೆ ನೀವ್ ಯಾಕ್ ನನ್ನ ಅಭಿ ಜೊತೆ ಮದ್ವೆ ಮಾಡಕ್ ಒಪ್ತಿಲ್ಲ? ಪಲ್ಲು, ಅದು ಅಮ್ಮ, ನಾನು ಈಗಾಗ್ಲೇ ತುಂಬಾ ನೊಂದಿದ್ದೀನಿ. ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಾಗ ಯಾರನ್ನೋ ಪ್ರೀತಿಸಿ ಮೋಸ ಹೋಗಿದ್ದೀನಿ. ಆದ್ರೆ ಈಗ ಪ್ರೀತಿ ಅಂದ್ರೆ ಏನು ಅಂತ ನಂಗೆ ಗೊತ್ತು, ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀನಮ್ಮ. ಇಂಥ ಟೈಮಲ್ಲಿ ನೀವೆಲ್ಲ ಹೀಗ್ ನಡ್ಕೊಂಡ್ರೆ ಹಿಂದೆ ಆದಾಗ್ಲೇ ಮತ್ತೆ ಆಗ್ಬೇಕಾ? ನನ್ ಮತ್ತೆ ಮನೆ ಬಿಟ್ಟು ಹೋಗ್ಬೇಕಾ? ಹಾಗೆ ಹೋಗ್ಬೇಕಾದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನಾನು ಸತ್ತು ಹೋದ್ರೆ ಯಾಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಪಲ್ಲವಿ, ಏನಾಗಿದೆ ನಿನ್ಗೆ? ಅಮ್ಮ, ನೀವ್ ನನ್ನನ್ನು ಯಾಕೆ ಉಳಿಸಿದ್ರಿ ಹೇಳಿ? ನಾನು ಚೆನ್ನಾಗಿ ಬಾಳಿ ಬದುಕ್ಬೇಕು ಅಂತ ತಾನೆ. ಹಾಗಾದ್ರೆ ಅಭಿ ಜೊತೆ ನಾನು ಮದ್ವೆ ಆಗ್ಬೇಕಮ್ಮ. ಅಭಿ ಜೊತೆ ನಾನು ಮದ್ವೆ ಮಾಡಿಸಿ ಪ್ಲೀಸ್. ನನ್ನ ಇಷ್ಟದ ವಿರುದ್ಧವಾಗಿ ನೀವು ಹೋಗೋದಾದ್ರೆ ಆಕ್ಸಿಡೆಂಟ್ ಆದಾಗ್ಲೇ ನನ್ ಸಾಯಕ್ ಬಿಡ್ಬೇಕಿತ್ತು. ಯಾಕೆ ಯಾಕೆ ಈ ರೀತಿ ಮಾತಾಡಿ ನನ್ನ ಹೊಟ್ಟೆ ಉರುತ್ತೆಯೋ? ಅರ್ಥ ಮಾಡ್ಕೊಳೆ, ನಿನ್ನ ಬಿಟ್ಟು ಬದುಕೋ ಶಕ್ತಿ ನಮ್ಗಿಲ್ಲ ಕಣೆ. ಆ ರೀತಿ ನಮ್ಮ ಮಾತಾಡ್ಬೇಡಪ್ಪ. ಅಭಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಮ್ಮ. ಅಭಿ ಏನಾದ್ರೂ ನನ್ನಿಂದ ದೂರ ಹೋದ್ರೆ ನನಗ್ ಸಹಿಸ್ಕೊಳಕ್ ಆಗಲ್ಲ ಅಮ್ಮ. ಅಮ್ಮ, ನಾನು ಅಭಿ ಮದ್ವೆ ಆದ್ರೆ ಸುಖವಾಗಿರ್ತೀನಮ್ಮ. ಅವ್ರು ನನ್ ತುಂಬಾ ಚೆನ್ನಾಗ್ ನೋಡ್ಕೋತಾರೆ. ಪ್ಲೀಸ್ ಅಮ್ಮ, ಅಭಿ ಜೊತೆ ನನಗ್ ಮದ್ವೆ ಮಾಡಿಸಿ. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತು, ಮಾನವೀಯತೆ ಅಂದ್ರೆ ಏನು ಅಂತ ಗೊತ್ತು, ನೊಂದಿರೋ ಮನ್ಸಿಗೆ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ಗೊತ್ತು. ನಾನ್ ಮದ್ವೆ ಆಗೋ ಹುಡ್ಗ ಹೇಗಿರ್ಬೇಕು ಅನ್ಕೊಂಡಿದ್ನೋ ಹಾಗೆ ಇದಾರಮ್ಮ. ಅಭಿ, ಅಭಿಗೂ ನನ್ಗೂ ಮದ್ವೆ ಮಾಡ್ಸಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್ ಮದ್ವೆ ಮಾಡಿಸಿ. ಇದು ಹೀಗೆಲ್ಲ ಬಗೆಹರಿಯೋ ವಿಷಯ ಅಲ್ಲ ಪಲ್ಲು, ಇದಕ್ಕೇನಾದ್ರೂ ಒಂದು ದಾರಿ ಹುಡುಕ್ಲೇಬೇಕು. ಹುಡುಕ್ತೇನೆ, ನಾನಿದನ್ನೆಲ್ಲ ಸರಿ ಮಾಡ್ತೇನೆ.
ಆದ್ರೆ ನೋಡು ಇನ್ನೊಂದ್ಸತಿ ಯಾವತ್ತೂ ನೀನ್ ಅಮ್ಮನ ಮುಂದೆ ನಿಂತ ಹೀಗೆಲ್ಲ ಮಾತಾಡಬಾರ್ದು. ನೀನಂದ್ರೆ ನಮ್ ಪ್ರಾಣ ಕಣೆ, ನೀನ್ ಸಂತೋಷವಾಗಿರ್ಬೇಕು ಅಂತಾನೆ ನಾವ್ ಇಷ್ಟನ್ನ ಮಾಡ್ತಿರೋದು. ನೀನ್ ಹತ್ರ ನಿಮ್ ಕೈ ತಡಿಯಕ್ಕಾಗಲ್ಲ ಪಲ್ಲು. ಹೇಳೋದಕ್ಕಾಗ್ತಾ ಇಲ್ಲ, ಐಮ್ ಸಾರಿ, ಐಮ್ ಸಾರಿ ಅಭಿ. ಅಂಜು, ಏನಾಯ್ತಮ್ಮ? ಮನೇಲಿ ಆಗ್ತಿರೋದೆಲ್ಲ ನೀನೇ ನೋಡ್ತಾ ಇದೆಯಲ್ಲ ಅಂಜು, ಏನಾಯ್ತು ಅಂತ ನಾನು ಬಿಡಿಸ್ಬೇರೆ ಹೇಳ್ಬೇಕ? ಯಾಕಮ್ಮ, ಪಲ್ಲವಿ ಮತ್ತೇನಾದ್ರೂ ಹೇಳಿದ್ಲ? ಏನಾದ್ರೂ ಅಲ್ಲ ಕಣೆ, ಅವಳವಳ ಮನಸ್ಸಲ್ಲಿರೋದು ಎಲ್ಲ ಹೇಳ್ಕೊಂಡ್ಳು. ಅವಳು ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ದಾಳೆ ನನ್ನ ಮುಂದಿನ ಜೀವನದ ಬಗ್ಗೆ, ಎಷ್ಟು ಆಸೆ ಇಟ್ಕೊಂಡಿದ್ದಾಳೆ. ಅಭಿನ ಮದುವೆ ಆದ್ಮೇಲೆ ಅವಳು ಹೇಗೆಲ್ಲ ಬಾಳ್ಬೇಕು ಅಂತ ಎಲ್ಲ ಹೇಳ್ಕೊಂಡ್ಳು. ಆದ್ರೆ ಅದು ಯಾವುದಕ್ಕೂ ನಿಮ್ ದೊಡ್ಡಪ್ಪನ ಮನಸ್ಸು ಕರಗ್ಲಿಲ್ಲ. ಅವಳ ಮನಸ್ಸನ್ನ ನಿಮ್ ದೊಡ್ಡಪ್ಪ ಅರ್ಥನೆ ಮಾಡ್ಕೋತಿಲ್ಲ ಅಂಜು. ಡ್ಯಾಡ್ಗೆ ಅಭಿ ಬಗ್ಗೆ ಯಾಕಮ್ಮ ಇಷ್ಟೊಂದು ಬೇಸರ? ನನಗೂ ಗೊತ್ತಿಲ್ಲ ಅಂಜು, ಅವ್ರ ಮನಸ್ಸಲ್ಲಿ ಅದೇನು ಕೆಟ್ಟ ಆಲೋಚನೆ ಓಡ್ತಾ ಇದೆಯೋ, ಆ ಹುಡುಗನ ಯಾಕಿಷ್ಟು ದ್ವೇಷಿಸ್ತಾ ಇದ್ದಾರೋ ಒಂದು ಅರ್ಥ ಆಗ್ತಿಲ್ಲ ಕಡೆ. ಅಲ್ಲಿ ನೋಡಿದ್ರೆ ಪಲ್ಲು, ಅಭಿ ಇಲ್ಲದೆ ನಾನು ಬದುಕೋದಿಲ್ಲ ಅಂತಿದ್ದಾಳೆ. ಇಲ್ಲಿ ನಿಮ್ ದೊಡ್ಡಪ್ಪನ ಎಷ್ಟು ವಿಧದಲ್ಲಿ ಅರ್ಥ ಮಾಡಿಸಿದ್ರು ಅರ್ಥನೇ ಮಾಡ್ಕೋತಿಲ್ಲ ಕಣೆ. ನಿಮ್ ದೊಡ್ಡಪ್ಪಗೆ ಎಲ್ಲ ರೀತಿಲೂ ಹೇಳೋ ಪ್ರಯತ್ನ ಪಟ್ಟೆ, ಆದ್ರೆ ಆದ್ರೆ ಅವ್ರು ಅದ್ಯಾವುದನ್ನು ಕೇಳ್ತಾ ಇಲ್ಲ. ಡಾಕ್ಟರ್ ಹೇಳೋದನ್ನು ಅರ್ಥ ಮಾಡ್ಕೋತಿಲ್ಲ. ಅವ್ರ ಬುದ್ಧಿಗೆ ಅದೇನು ಮಂಕ ಬಂದು ಕವಿದಿದೆಯೋ ಒಂದು ಅರ್ಥ ಆಗ್ತಿಲ್ಲ ಅಂಜು. ಅಂಜು, ಪಲ್ಲವಿನೋ ಬದುಕಿಸೋ ಹೊಣೆ ನಿನ್ ಮೇಲಿದೆ ಕಡೆ, ನಿನ್ನಿಂದ ಮಾತ್ರ ಅದು ಸಾಧ್ಯ. ಹೌದು, ಹೌದು ಅಂಜು, ನೀನ್ ಹಠಕ್ಕೆ ಬಿದ್ರೆ ನಿಮ್ ದೊಡ್ಡಪ್ಪನ ಖಂಡಿತ ಒಪ್ಪಿಸ್ಬಹುದು. ನೀನ್ ಅದೇನ್ ಮಾಡ್ತೀಯ ನನಗ್ ಗೊತ್ತಿಲ್ಲ, ಆದ್ರೆ ಅಭಿ ಜೊತೆ ಪಲ್ಲು ಮದ್ವೆ ನಡಿಬೇಕು ಅಷ್ಟೇ. ನಾನ್ ಹೇಳಿದ್ರೆ ಡ್ಯಾಡ್ ನನ್ ಮಾತನ್ ಕೇಳ್ತಾರ? ಅಮ್ಮ ಖಂಡಿತ ರೊಕ್ತಾರೆ ಅಜ್ಜು. ಯಾಕಂದ್ರೆ ನೋಡು, ಅಭಿ ನಮ್ ಕಂಪನಿಲಿ ಹಾಡ್ಲೇಬಾರ್ದು, ಅವ್ನ್ ಸಿಂಗರ್ ಆಗೋ ಚಾನ್ಸ್ ಇಲ್ಲ ಅಂತಿದ್ರು. ಆದ್ರೆ ನೀನ್ ಹೇಳಿದ್ಮೇಲೆ ಅವ್ರು ಒಪ್ಕೊಂಡಿರ್ತಾನೆ. ಅವ್ರ ನಿನ್ ಮಾತ್ ಕೇಳ್ತಾರೆ ಮಗಳೇ, ನೀನ್ ಮಾತಾಡು, ನೀನ್ ಅವ್ರಿಗೆ ಅರ್ಥ ಮಾಡಿಸು. ನೀನ್ ಹೇಳಿದ್ರೆ ಅವರು ಅಭಿ ಮತ್ತೆ ಪಲ್ಲವಿ ಮದ್ವೆಗೆ ಒಪ್ಕೋತಾರೆ. ಯಾಕೋ ಇತ್ತೀಚೆಗೆ ಅಭಿ ತುಂಬಾ ಮಂಕ ಆಗ್ಬಿಟ್ಟಿದ್ದಾನೆ ಕಣೆ. ಅವ್ನ ಮುಖ ನೋಡೋಕೆ ಆಗ್ತಿಲ್ಲ. ಈ ಕಡೆ ನಮ್ ಪಲ್ಲು ಪರಿಸ್ಥಿತಿನೂ ನೋಡಕ್ಕಾಗ್ತಿಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಅಭಿಗೂ ಪಲ್ಲು ಮೇಲೆ ಪ್ರೀತಿ ಇದೆ ಅನ್ಸುತ್ತೆ. ನೋಡು ಅಂಜು, ನಾನ್ ನಿನಗ್ ಮೂರ್ ಜವಾಬ್ದಾರಿ ಕೊಡ್ತೀನಿ. ಒಂದು, ಪಲ್ಲವಿ ಮನಸ್ಸಿನಲ್ಲಿ ಅಭಿ ಬಗ್ಗೆ ಏನಿದೆ ಅಂತ ತಿಳ್ಕೋಬೇಕು. ಎರಡನೇದು, ನಿಮ್ ದೊಡ್ಡಪ್ಪಗೆ ಅಭಿ ಮೇಲಿರೋ ದುರಾಲೋಚನೆ ದೂರ ಆಗ್ಬೇಕು. ಮೂರನೇದು, ನೀನೇ ಮುಂದೆ ನಿಂತು
ನನ್ ಮಗಳ ಪಲ್ಲವಿ ಮದ್ವೆ ನಡೆಸ್ಕೊಡ್ಬೇಕು. ನಡೆಸ್ಕೊಡ್ತಿ ಅಲ್ವಾ ಅಜ್ಜು? ಹೇಳೆ. ಅಂಜು, ಪಲ್ಲವಿ ಜೀವನ ಈಗ ನಿನ್ ಕೈಲಿದೆ ಕಣೆ. ಅವಳು ಬಾಳ್ನ ಉಳಿಸೋದು ಬೆಳೆಸೋದು ಎಲ್ಲ ನಿನ್ ಕೈಯಲ್ಲಿದೆ. ನಿಮ್ ದೊಡ್ಡಪ್ಪ ನಿನ್ ಮಾತ್ರ ತೆಗೆದಾಕಲ್ಲ, ಅವ್ರನ್ನ ಒಪ್ಪಿಸ್ಬೇಕು, ಎಲ್ಲ ನೀನೇ ಸರಿ ಮಾಡ್ಬೇಕು. ಅಂಜು ಪುಟ್ಟ, ನಿನ್ ಮಗಳನ್ನ ಉಳಿಸ್ಕೊಡ್ತೀಯ ತಾನೆ? ನಿನ್ ಮಗಳನ್ನ ಉಳಿಸ್ಕೊಡ್ತೀಯ ತಾನೆ? ಹೇಳೆ. ಅಮ್ಮ, ಯಾಕಮ್ಮ ಹೀಗ್ ಮಾತಾಡ್ತಿದ್ಯಾ? ಯಾಕೆಂದ್ರೆ ಇನ್ನೇನ್ ಹೇಳಿ ಅಂಜು, ಈ ಮನೇಲಿ ನಿಮ್ ದೊಡ್ಡಪ್ಪನ ಒಪ್ಸೋ ಶಕ್ತಿ ಇರೋದು ನಿನ್ನ ಮಾತ್ರ. ನೀನೇನ್ ಹೇಳಿದ್ರು ನಿಮ್ ದೊಡ್ಡಪ್ಪ ಕೇಳ್ತಾರೆ, ಅಭಿನೂ ನಿನ್ ಮಾತು ಕೇಳ್ತಾನೆ. ಅದಕ್ಕೆ ನಿನ್ನ ಕೇಳ್ಕೊತಾ ಇದ್ದೀನಿ, ನೀನ್ ಮಾತಾಡು, ಅವ್ರನ್ನ ಒಪ್ಸೋ ಪ್ರಯತ್ನ ಪಡು ಅಂಜು. ಪಲ್ಲು, ಅಭಿ ಬಗ್ಗೆ ತುಂಬಾ ಕನಸು ಕಟ್ಕೊಂಡಿದ್ದಾಳೆ. ಅಭಿ ಜೊತೆ ಅವಳು ತುಂಬಾ ಸುಖವಾಗಿದ್ದಾಳೆ ಅಂತ ಅನ್ಕೊಂಡಿದ್ದಾಳೆ. ಆ ಮಾತನ್ನ ನೀನು ನಿಜ ಮಾಡಬೇಕು. ನಿಮ್ ದೊಡ್ಡಪ್ಪನ ಒಪ್ಪಿಸ್ತೀಯ ತಾನೆ? ಥ್ಯಾಂಕ್ ಯು ಮಗಳೆ, ಥ್ಯಾಂಕ್ ಯು ಸೋ ಮಚ್. ಏನಂಜೋರೆ, ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನೋ ಇಲ್ವೋ ಅಂತ ನೋಡೋದಕ್ಕೆ ಬಂತ? ಅಂಜೋರೆ, ನಿಮ್ಮ ಮಾತನ್ನ ನಾನು ಯಾವಾಗ ತಾನೇ ತೆಗ್ದಾಕ್ತೀನಿ. ನೀವು ಹಾಳು ಬಾವಿ ತೋರಿಸಿ ಹಾರು ಅಂತ ಹೇಳಿದ್ರೆ ನಾನು ಹಾರ್ತೀನಿ. ಅಂಜೋರೆ, ನಾನೀಗ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ತುಂಬಾ ಎಫರ್ಟ್ ಆಗ್ತಾ ಇದೆ, ನೀವೇನು ಚಿಂತೆ ಮಾಡಬೇಡಿ. ಈ ಆಲ್ಬಮ್ ಸಕ್ಸಸ್ ಆಗುತ್ತೆ, ಒಳ್ಳೆ ಹೆಸರು ಬರುತ್ತೆ. ಅಂಜೆಯವರೇ, ನೀವು ಹೇಳ್ದಾಗೆ ನಾನು ಮಾವನ ಮನಸ್ಸನ್ನ ಖಂಡಿತ ಗೆಲ್ತೇನೆ. ಅಲ್ಲ ರೀ, ನೀವು ಪಲ್ಲವಿಯವ್ರ ಹತ್ರ ಮಾತಾಡಿದ್ರ? ದಯವಿಟ್ಟು ಮಾತಾಡಿ, ಆಮೇಲೆ ನಮ್ಮಿಬ್ಬರ ಮಧ್ಯೆ ಅವ್ರು ಬಂದು ನಾನೊಂದು ತೀರಾ ನೀವೊಂದು ತೀರಾ ಅಂತ ಆಗೋದು ಬೇಡ ಅಲ್ವಾ? ಅಂಜೋರೆ, ನಿಮಗೆ ಮಾತಾಡಕ್ಕೆ ಧೈರ್ಯ ಇಲ್ವಾ?
ಅಥವಾ ಧೈರ್ಯ ಸಾಕಾಗ್ತಾ ಇಲ್ವಾ ಹೇಳಿ? ನನಗ್ ಮಾತಾಡು ಅಂತ ಹೇಳಿದ್ರೆ ನಾನೇ ಮಾತಾಡ್ತೀನಿ. ಅಭಿ, ಈಗ ನೀವು ಆಲ್ಬಮ್ ಕಡೆ ಗಮನ ಕೊಡ್ಬೇಕು, ಬೇರೆ ಕಡೆ ಅಲ್ಲ. ನೀವ್ ಹೇಳೋದನ್ನ ನಿಜ, ಆದ್ರೆ ನಾವೀಗ ಸುಮ್ಮನಿದ್ರೆ ಪಲ್ಲವಿಯವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಾನು ದೂರ ಮಾಡೋದಕ್ಕಾಗಲ್ಲ. ಪಲ್ಲವಿಯವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಾವು ದೂರ ಮಾಡ್ಲಿಲ್ಲ ಅಂದ್ರೆ ಅವ್ರು ಹೇಳಿದ್ದಿನ ನಾನು ಒಪ್ಕೊಂಡಿದ್ದೀನಿ ಅಂತ ಅನ್ಕೋತಾರೆ. ಅವ್ರಿಗೆ ನನ್ ಮೇಲಿರೋ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ. ಅವ್ರಿಗೆ ನನ್ ಮೇಲಿರೋ ಪ್ರೀತಿ ಹೆಚ್ಚಾದ್ರೆ ನಾನು ನೀವು ದೂರ ಆಗ್ತಿವ್ರಿ. ರೀ, ನಾನೇ ಪಲ್ಲವಿಯವ್ರ ಹತ್ರ ಮಾತಾಡ್ಲಾ ಹೇಳಿ? ಆ ತಪ್ಪನ್ ಮಾತ್ರ ಮಾಡ್ಬೇಡಿ. ಈಗ್ಲೇ ಪಲ್ಲವಿಗೆ ಏನು ಹೇಳೋದ್ ಬೇಡ. ಅಲ್ಲ ರೀ, ನಾನು ಹೇಳೋದನ್ನ. ಹಲೋ, ಕಾನ್ಸೆಪ್ಟ್ ಎಲ್ಲ ರೆಡಿ ಆಯ್ತಾ? ಓಕೆ, ನಾಳೆ ನಾನೊಂದು ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಅಂಜೋರೆ ಅಂಜೋರೆ, ಒಂದ್ ನಿಮಿಷ. ಡ್ಯಾಡ್. ನೀ ಯಾಕೆ ಬರಕ್ ಹೋದೆ? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ವಾ? ಪರವಾಗಿಲ್ಲ ಡ್ಯಾಡ್. ಬಾಬಾ ಕೂತ್ಕೋ, ಸುಸ್ತು ಮಾಡ್ಕೋಬಾರ್ದು, ಬಾ ಕೂತ್ಕೋ. ಯಾಕಮ್ಮ ಹೇಗೆ ಹೇಳ್ತೀಯ? ಊಟ ಸುಸ್ತು ಮಾಡ್ಕೋಬಾರ್ದು. ಹೇಳಿ ಮಗಳೇ, ಈಗ ಹೇಗಿದೆಯಾ? ಸುಸ್ತೆಲ್ಲ ಕಡಿಮೆ ಆಗಿದೆ ಡ್ಯಾಡ್. ಅದು ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದೆ. ನನ್ನ ಜೊತೆ ಮಾತಾಡಬೇಕು ಅಂತ ಬಂದ್ಯಾ? ಮಾತಾಡು ಮಗಳೇ. ನನ್ನ ಮಗಳು ನನ್ನ ಜೊತೆ ಮಾತಾಡಿದೆ, ಎಷ್ಟೋ ದಿನ ಆಗೋಯ್ತು. ಮಾತಾಡ್ಬಿಟ್ಟ ಡ್ಯಾಡ್, ಅಭಿ ನನ್ನ ಜೀವನದಲ್ಲಿ ಬಂದಾಗಿಂದ ನನ್ನ ಜೀವನನೇ ಚೇಂಜ್ ಆಗಿದೆ. ಅಭಿ ನನ್ನ ಬಾಳಲ್ಲಿ ಬಂದಿದ್ದು ನನ್ನ ಪುಣ್ಯ ಡ್ಯಾಡ್. ಅಭಿ ಬಗ್ಗೆ ಮಾತಾಡಿದ್ರೆ ಬೇಸರ ಮಾಡ್ಕೋತೀರಾ? ಚಿಚೆ, ಹಾಗೆ ಹಾಗೇನಿಲ್ಲ. ನೀವು ನನಗೆ ತುಂಬಾ ದೊಡ್ಡ ದೊಡ್ಡ ಸಂಬಂಧಗಳನ್ನು ಹುಡುಕ್ಬೋದು, ಕೋಟ್ಯಾಧಿಪತಿ ಸಂಬಂಧಗಳನ್ನು ಹುಡುಕ್ಬೋದು, ಆದ್ರೆ ಅಭಿ ಅಂತ ಒಬ್ಬ ಹುಡುಗನ ಹುಡ್ಕೋಕ್ ಸಾಧ್ಯನೇ ಇಲ್ಲ ಡ್ಯಾಡ್. ಆ ದೇವ್ರು ಅಭಿನ ನನ್ಗೆ ಅಂತ ಕಳ್ಸಿರೋ ವರ ಡ್ಯಾಡ್. ಡ್ಯಾಡ್ ಡ್ಯಾಡ್ ಪ್ಲೀಸ್, ಅಭಿನ ನನ್ನಿಂದ ದೂರ ಮಾಡಬೇಡಿ. ನಾನು ಅಭಿನೇ ಮದ್ವೆ ಆಗ್ಬೇಕು ಡ್ಯಾಡ್, ಪ್ಲೀಸ್ ಡ್ಯಾಡ್.